ಧ್ಯಾನ ಒಂದು ಅದ್ಭುತವಾದ ಸಶಕ್ತೀಕರಣ. ಆಗ ನೀವು ಜಗತ್ತಲ್ಲಿ ಏನೇ ಅಗತ್ಯ ಇದ್ರೂ ಅದನ್ನ ಮಾಡ್ತೀರಿ, ಅದೇನೇ ಆಗಿರಲಿ. ಆದರೂ ಕೂಡ ಜಗತ್ತಿನಲ್ಲಿ ನಿರ್ವಹಿಸಬೇಕಾದ ಚಟುವಟಿಕೆಗಳಿಂದ ಅಬಾಧಿತರಾಗಿರ್ತೀರಿ. ನೀವಿಲ್ಲಿ ಕೂತ್ರೆ ನಿಮ್ಮ ದೇಹ ಇಲ್ಲಿದೆ, ನಿಮ್ಮ ಮನಸ್ಸು ಅಲ್ಲಿದೆ, ನೀವ್ಯಾರು ಅನ್ನೋದು ಸ್ವಲ್ಪ ಅಂತರದಲ್ಲಿರುತ್ತೆ. ಇದೇ ನರಳಾಟದ ಅಂತ್ಯ, ಇದೇ ಧ್ಯಾನಸ್ಥ ಸ್ಥಿತಿ. ನಮಸ್ಕಾರ. ಬಹುಶಃ ಕಳೆದ ಕೆಲವು ವಾರಗಳಲ್ಲಿ ಕೊರೋನಾ ವೈರಸ್ ಅನ್ನು ಹೊರತುಪಡಿಸಿ ಅತಿ ಹೆಚ್ಚು ಬಳಸಲ್ಪಟ್ಟ ಪದ ಅಂದರೆ ಮೆಡಿಟೇಷನ್. ಎಲ್ಲರೂ ದಿಢೀರನೆ ಜೀವನದಲ್ಲೇ ಯಾವತ್ತೂ ಮೆಡಿಟೇಟ್ ಮಾಡದೇ ಇದ್ದವರು, ಆ ಸಾಧ್ಯತೆಯೇ ಪರಿಗಣಿಸದೇ ಇದ್ದವರು, ಈಗ ದಿಢೀರನೆ ಅದರ ಬಗ್ಗೆ, ಅದರ ಅವಶ್ಯಕತೆ ಬಗ್ಗೆ, ಅದನ್ನು ಮಾಡಬಯಸೋ ಬಗ್ಗೆ ಮಾತಾಡ್ತಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಅವಲೋಕನ ಮಾಡೋಣ. ಮೆಡಿಟೇಷನ್ ಅಂದರೆ ಏನು ಅಂತ ಮೊದಲನೇದಾಗಿ ಈ ಪದವನ್ನು ನೋಡೋಣ. ಮೆಡಿಟೇಷನ್ ಅನ್ನೋ ಇಂಗ್ಲಿಷ್ ಪದಕ್ಕೆ ಯಾವುದೇ ನಿಖರ ಅರ್ಥ ಇಲ್ಲ, ಅಂದರೆ ಅದು ನಿಶ್ಚಿತವಾಗಿ ಏನನ್ನೂ ಹೇಳೋದಿಲ್ಲ. ಯಾರಾದರೂ ತಮ್ಮ ಕಣ್ಣುಗಳನ್ನು ಮುಚ್ಚಿ ಕುಳಿತಿದ್ರೆ ಅವರು ಮೆಡಿಟೇಟ್ ಮಾಡ್ತಿದ್ದಾರೆ ಅಂದ್ಕೊಳ್ತಾರೆ. ಕಣ್ಣು ಮುಚ್ಚಿ ಕುಳಿತುಕೊಂಡು ಅನೇಕ ಸಂಗತಿಗಳನ್ನು ಮಾಡಬಹುದು. ನೀವು ಜಪ, ತಪ, ಧಾರಣ, ಧ್ಯಾನ, ಸಮಾಧಿ, ಶೂನ್ಯ, ಸಂಯಮ ಎಲ್ಲ ಮಾಡಬಹುದು. ಅಥವಾ ನೀವು ನೇರವಾಗಿ ಕುಳಿತುಕೊಂಡು ನಿದ್ದೆ ಮಾಡೋ ಕಲೆ ಕರಗತವಾಗಿಸಿಕೊಂಡಿರಬಹುದು. ಹಾಗಾಗಿ ಮೆಡಿಟೇಷನ್ ಅನ್ನೋ ಪದ ನಿರ್ದಿಷ್ಟವಾಗಿ ಏನನ್ನೂ ಹೇಳಲ್ಲ. ಸಾಮಾನ್ಯವಾಗಿ ಜನರೆಲ್ಲ ಅಂದುಕೊಳ್ಳೋದು ಏನಂದರೆ ಮೆಡಿಟೇಷನ್ ಅಂದರೆ ಧ್ಯಾನ ಅಂತ. ತಮಿಳುನಾಡಿನಲ್ಲಿ ಧ್ಯಾನಂ, ಕರ್ನಾಟಕದಲ್ಲಿ ಧ್ಯಾನ, ಉತ್ತರ ಭಾರತಕ್ಕೆ ಹೋದರೆ ಧ್ಯಾನ್, ಇನ್ನೂ ಉತ್ತರಕ್ಕೆ ಹೋದರೆ ಚಾನ್ ಆಗುತ್ತೆ, ಸ್ವಲ್ಪ ಪೂರ್ವಕ್ಕೆ ಹೋದರೆ ಅದು ಝೆನ್ ಆಗತ್ತೆ, ಎಲ್ಲ ಒಂದೇ. ಹಾಗಿದ್ರೆ ಧ್ಯಾನ ಅನ್ನೋ ಪದದ ಮೂಲಕ ವರ್ಣಿಸೋದಕ್ಕೆ ಪ್ರಯತ್ನಿಸ್ತಿರೋ ಆಯಾಮ ಯಾವುದು? ನಾವು ಅರ್ಥ ಮಾಡ್ಕೋಬೇಕಾದ ಒಂದು ಮೂಲಭೂತ ವಿಷಯ ಅಂದರೆ ನೀವು ಧ್ಯಾನನ ಮಾಡೋಕ್ಕಾಗಲ್ಲ, ಯಾಕಂದರೆ ಧ್ಯಾನ ಒಂದು ಗುಣ, ಅದು ಕೆಲವೊಂದು ಪ್ರಕ್ರಿಯೆಗಳ ಪರಿಣಾಮ. ನೀವು ಒಂದು ಪ್ರಕ್ರಿಯೆನ ಆರಂಭಿಸಬಹುದು, ಅದನ್ನು ನಡೆಸಬಹುದು, ಆದರೆ ಒಂದು ಗುಣವನ್ನು ನಡೆಸೋಕ್ಕಾಗಲ್ಲ. ಗುಣ ಒಂದು ಪರಿಣಾಮ ಅಷ್ಟೇ. ಇದು ಹೇಗಂದರೆ, ನಿಮಗೆ ಹಿತ್ತಲಿನಲ್ಲಿ ಹೂವುಗಳು ಬೇಕಿದ್ರೆ ನೀವು ಕುಳಿತು ಹೂವಿನ ಧ್ಯಾನ ಮಾಡಲ್ಲ. ಫ್ಲವರ್ ಪೀಪಲ್ಗೆ ಏನಾಯಿತು ಗೊತ್ತಲ್ವಾ? ನಿಮಗೆ ಹಿತ್ತಲಲ್ಲಿ ಹೂವು ಬೇಕಂದರೆ ಹೂವಿನ ಬಗ್ಗೆ ಯೋಚಿಸಬೇಕಾಗಿಲ್ಲ. ನೀವು ಯೋಚಿಸಬೇಕಾಗಿರೋದು ಮಣ್ಣು, ಗೊಬ್ಬರ, ನೀರು, ಬೆಳಕಿನ ಬಗ್ಗೆ. ನೀವು ಈ ಎಲ್ಲ ಅಂಶಗಳನ್ನು ಸರಿಯಾಗಿ ನಿರ್ವಹಿಸಿದರೆ ಅದರ ಫಲವಾಗಿ ಹೂವು, ಹಣ್ಣು ಸಿಗುತ್ತೆ. ಆದರೆ ಇವತ್ತು ಜಗತ್ತು ತುಂಬಾನೇ ಗುರಿಕೇಂದ್ರಿತವಾಗಿದೆ. ಗುರಿಕೇಂದ್ರಿತವಾಗಿರೋದ್ರಿಂದ ಅವರಿಗೆ ಮಣ್ಣಲ್ಲಿ ಆಸಕ್ತಿ ಇಲ್ಲ, ಗೊಬ್ಬರದ ಬಗ್ಗೆ ಹೇಗೂ ಇಲ್ಲ, ಉಳಿದದ್ರಲ್ಲೂ ಇಲ್ಲ, ಆದರೆ ಅವರಿಗೆ ಹೂವು, ಹಣ್ಣು ಬೇಕು. ನಿಮಗೆ ಮಣ್ಣು, ಗೊಬ್ಬರ, ನೀರು, ಬೆಳಕು ಇಲ್ಲದೆ ಹೂವು ಬೇಕು ಅಂದರೆ ನಿಮ್ಮ ಪಾಲಿಗೆ ಇರೋದು
ಪ್ಲಾಸ್ಟಿಕ್ ಹೂವುಗಳು ಅಷ್ಟೇ. ಪ್ಲಾಸ್ಟಿಕ್ ಹೂವುಗಳು ಒಳ್ಳೆಯವೇ, ಪ್ರಯೋಜನದ ಬಗ್ಗೆ ಯೋಚನೆ ಮಾಡೋರಿಗೆ ಇದು ಹಲವಾರು ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ. 5 ವರ್ಷ ಗ್ಯಾರಂಟಿನೂ ಇರುತ್ತೆ. ನಿಜವಾದ ಹೂವುಗಳು ಕಿರಿಕಿರಿ. ಮನೆಯಲ್ಲಿ ಹೂವುಗಳನ್ನು ಇಟ್ಕೊಂಡ್ರೆ ದಿನಕ್ಕೆ ಕನಿಷ್ಠ 5 ಸಲ ಗಮನ ಕೊಡಬೇಕು, ಚೆನ್ನಾಗಿದೆಯಾ ಅಥವಾ ಬಾಡಿ ಹೋಯ್ತೋ ಏನೋ ಅಂತ. ಆದರೆ ನೀವು ಪ್ಲಾಸ್ಟಿಕ್ ಹೂವುಗಳನ್ನು ಇಟ್ಟುಕೊಂಡ್ರೆ 5 ವರ್ಷ ಗ್ಯಾರಂಟಿ ಇರುತ್ತೆ. ನಿಮ್ಮ ಜೀವನದ ಹಾಗಲ್ಲ. ನೀವು ಜೀವಂತವಾಗಿದ್ದರೆ ಎಷ್ಟೊಂದೆಲ್ಲ ಮಾಡಬೇಕು. ವೈರಸ್ನಿಂದಲೂ ತಪ್ಪಿಸ್ಕೋಬೇಕು, ಕಣ್ಣಿಗೆ ಕಾಣದ ವೈರಸ್. ಆದರೆ ಸತ್ತಿದ್ದನ್ನು ಸಂರಕ್ಷಿಸಿಟ್ರೆ ಸಾಕಾಗುತ್ತೆ. ಮೂಲಭೂತವಾಗಿ ನೀವು ಧ್ಯಾನ ಅಂತ ಕರೆಯುವ ಆಯಾಮ ಅಥವಾ ಪ್ರಕ್ರಿಯೆ ಜೀವನ ಕೇಂದ್ರಿತವಾಗಿದೆ. ಜೀವನ ಕೇಂದ್ರಿತ ಅಂದರೆ ಇವತ್ತು ನೀವು ಬಹುಪಾಲು ವಸ್ತು ಕೇಂದ್ರಿತವಾಗಿದ್ದೀರಿ, ಅಥವಾ ಹೆಚ್ಚೆಂದರೆ ಮನೋಕೇಂದ್ರಿತ ಅಥವಾ ಭಾವಕೇಂದ್ರಿತವಾಗಿದ್ದೀರಿ ಅಥವಾ ದೇಹ ಕೇಂದ್ರಿತ, ಅದು ಕೂಡ ಭೌತಿಕ ವಸ್ತುನೇ. ಬಹುತೇಕರ ಜೀವನ ಹೀಗಾಗಿದೆ. ಜೀವನದ ಬಗ್ಗೆ ಜನರ ವಿಚಾರ ಅಂದರೆ ಯಾರೋ ನನ್ನ ಜೀವನ ಅಂದರೆ ಅವರು ಮಾತಾಡ್ತಿರೋದು ತಮ್ಮ ಕೆಲಸದ ಬಗ್ಗೆ, ತಮ್ಮ ದೇಶದ ಅಥವಾ ಜಗತ್ತಿನ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಬಹುಶಃ ತಮ್ಮ ಕಾರಿನ ಬಗ್ಗೆ ಅಥವಾ ತಮ್ಮ ನಾಯಿಯ ಬಗ್ಗೆ, ಕೆಲವೊಮ್ಮೆ ತಮ್ಮ ಗಂಡ ಅಥವಾ ಹೆಂಡತಿ ಬಗ್ಗೆ, ಅದು ಏನಾದರೂ ಆಗಿರಬಹುದು. ಆದರೆ ನಿಜವಾಗಿಯೂ ಜೀವನ ಅಂದರೆ ಇದರಲ್ಲಿ ಏನು ಮೀಡಿತಾ ಇದೆಯೋ ಅದು, ಇದು ಜೀವನ. ಉಳಿದದ್ದೆಲ್ಲ ನಾವು ಮಾಡಿಕೊಂಡಿರೋ ಏರ್ಪಾಡುಗಳು, ಅವು ನಮ್ಮ ಜೀವನನ ವರ್ಧಿಸೋಕೆ ಸಹಾಯ ಮಾಡುತ್ತೆ ಅನ್ನೋ ಆಶಯದಲ್ಲಿ ಶಿಕ್ಷಣ, ವೃತ್ತಿ, ಸಂಬಂಧಗಳು, ಮದುವೆ, ಮಕ್ಕಳು, ಸಂಪತ್ತು, ಅದೇನೇ ಆಗಿರಲಿ, ಜನರು ಇವುಗಳ ಹಿಂದೆ ಬಿದ್ದಿರೋದು ಇದು ನಮ್ಮ ಜೀವನನ ವರ್ಧಿಸತ್ತೆ ಅನ್ನೋ ಆಶಯದಲ್ಲಿ. ನಿಮಗೆ ತಿಳಿದಿರೋ ಹಾಗೆ ಬಹುತೇಕ ಜನರು ತಮ್ಮ ಜೀವನನ ವರ್ಧಿಸಿಕೊಳ್ಳೋ ಬದಲು ಇವುಗಳಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ. ಜೀವನ ಪ್ರಕ್ರಿಯೆಗಿಂತ ಈ ಪರಿಕರಗಳೇ ಮುಖ್ಯವಾಗಿವೆ. ನನಗನ್ಸುತ್ತೆ ಕ್ರೂರ ರೀತಿಯಲ್ಲೇ ಆದರೂ ವೈರಸ್ ನಮ್ಮ ಗಮನವನ್ನು ಜೀವನದ ಮೇಲೆ ತರ್ತಿದೆ. ನಿಮಗೀಗ ಅರ್ಥ ಆಗಿದೆ, ನಿಮ್ಮ ದುಬಾರಿ ಮನೆ ಒಂದು ಜೈಲಾಗಿದೆ, ನಿಮ್ಮ ದುಬಾರಿ ಕಾರು ಅಪ್ರಯೋಜಕವಾಗಿದೆ, ಯಾಕಂದರೆ ಓಡಿಸೋ ಹಾಗಿಲ್ಲ ಕೊನೆ ಪಕ್ಷ ಸ್ವಲ್ಪ ಸಮಯದವರೆಗೆ. ಸದ್ಯ ಪ್ರಪಂಚ ಯಾವ ಸ್ಥಿತಿಯಲ್ಲಿದೆ ಅಂದರೆ ಎಲ್ಲಿಯ ತನಕ ಅಂತ ನಮಗೆ ಗೊತ್ತಿಲ್ಲ. ನಿಮ್ಮ ಕಾರನ್ನು ರಸ್ತೆಗಳಿಸೋಕೆ ಇನ್ನೂ ಎಷ್ಟು ಸಮಯ ಬೇಕು ಅಂತ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಹಾಗಾಗಿ ಸಹಜವಾಗಿ ಜನರು ಜಗತ್ತಿನಾದ್ಯಂತ ಕೇಳುತ್ತಿದ್ದಾರೆ, ಮೆಡಿಟೇಟ್ ಮಾಡೋದು ಹೇಗೆ, ನಾನೇನು ಮಾಡಬೇಕು. ನಾನು ಹೇಳಿದ ಹಾಗೆ ಧ್ಯಾನ ಮಾಡೋಕೆ ಆಗಲ್ಲ, ಆದರೆ ನೀವು ಧ್ಯಾನಸ್ಥರಾಗಬಹುದು, ಯಾಕಂದರೆ ಅದೊಂದು ಗುಣ. ನೀವು ನಿಮ್ಮ ದೇಹ, ಮನಸ್ಸು, ಭಾವನೆಗಳು, ಪ್ರಾಣಶಕ್ತಿಗಳನ್ನು ಒಂದು ಮಟ್ಟದ ಪರಿಪಕ್ವತೆಗೆ ತಂದರೆ ಸಹಜವಾಗಿಯೇ 24 ಗಂಟೆನೂ ಧ್ಯಾನಸ್ಥರಾಗಿರ್ತೀರಿ. ಧ್ಯಾನ ಅನ್ನೋದು ಒಂದು ವಿಕಲತೆ ಅಲ್ಲ. ಅದನ್ನು ಮಾಡೋದಕ್ಕೆ ನೀವು ಕಣ್ಣು ಮುಚ್ಚಿ ಒಂದೇ ಜಾಗದಲ್ಲಿ ಕೂರಬೇಕು ಅಂತೇನಿಲ್ಲ. ಧ್ಯಾನ ಒಂದು ಅದ್ಭುತವಾದ ಸಶಕ್ತೀಕರಣ. ಆಗ ನೀವು ಜಗತ್ತಿನಲ್ಲಿ ಏನೇ ಅಗತ್ಯ ಇದ್ದರೂ ಅದನ್ನು ಮಾಡ್ತೀರಿ, ಅದೇನೇ ಆಗಿರಲಿ. ನೀವಿರೋ ಸನ್ನಿವೇಶದಲ್ಲಿ ಏನು ಅಗತ್ಯ ಇದ್ದರೂ ಮಾಡ್ತೀರಿ. ಆದರೂ ಕೂಡ ಜಗತ್ತಿನಲ್ಲಿ ನಿರ್ವಹಿಸಬೇಕಾದ ಆ ಚಟುವಟಿಕೆಗಳಿಂದ ಅಬಾಧಿತರಾಗಿರ್ತೀರಿ. ಈ ಸಶಕ್ತೀಕರಣದಿಂದ ಅಥವಾ ಈ ಸಶಕ್ತೀಕರಣ ಇಲ್ಲದೆ
ಮನುಷ್ಯ ವಿಕಲಾಂಗನಿದ್ದ ಹಾಗೆ. ಯಾಕಂದರೆ ನೀವೇನು ಯೋಚಿಸಬೇಕು, ಭಾವಿಸಬೇಕು, ಅರ್ಥ ಮಾಡ್ಕೋಬೇಕು ಮತ್ತು ವರ್ತಿಸಬೇಕು ಅನ್ನೋದು ನಿಮ್ಮನ್ನು ಎಷ್ಟು ವಿಚಲಿತಗೊಳಿಸುತ್ತೆ ಅಂದರೆ ಸಹಜವಾಗಿ ಅಗತ್ಯವಿರೋದನ್ನು ಮಾಡೋಕೆ ಹಿಂಜರಿತೀರಿ, ಸಹಜವಾಗಿ ಅದರಿಂದ ತಪ್ಪಿಸಿಕೊಳ್ಳುತ್ತೀರಿ. ತೀರ ಅಗತ್ಯ ಇರೋದ್ರಿಂದಲೂ ನೀವು ನಿಮ್ಮೊಳಗೆ ಇಂಥ ಸ್ಥಿತಿಯಲ್ಲಿದ್ದರೆ ನಿಮ್ಮದೇ ಚಟುವಟಿಕೆ ಮತ್ತು ನಿಮ್ಮ ಸುತ್ತಲಿನ ಜಗತ್ತಿನ ಚಟುವಟಿಕೆಗಳು ಮತ್ತು ನಿಮ್ಮ ಮನಸ್ಸು ಮತ್ತು ಭಾವನೆಗಳ ಚಟುವಟಿಕೆಗಳು ಜೀವನದ ಪ್ರತಿ ಕ್ಷಣನೂ ನಿಮ್ಮ ಮೇಲೆ ಪರಿಣಾಮ ಬೀರೋಕೆ ಶುರು ಮಾಡಿದರೆ ಕೆಲವೊಂದು ರೀತಿಯಲ್ಲಿ ನಿಮ್ಮನ್ನು ವಿಕಲಾಂಗರಾಗಿಸ್ಕೋತೀರಿ. ಯಾಕಂದರೆ ಸಹಜವಾಗಿ ನಿಮ್ಮ ಜೀವನದ ವ್ಯಾಪ್ತಿಯನ್ನು ಬಹಳ ಮಿತವಾಗಿ ಇಟ್ಕೊಳ್ಳೋಕೆ ಬಯಸ್ತೀರಿ. ಯಾಕಂದರೆ ಈಗ ಚಟುವಟಿಕೆ, ಯೋಚನೆ, ಭಾವನೆಗಳು ಮತ್ತು ಜೀವನದಲ್ಲಿ ತೊಡಗಿಕೊಳ್ಳೋದೇ ಅಪಾರ ನರಳಾಟವನ್ನು ಉಂಟು ಮಾಡಬಹುದು. ನರಳಾಟದ ಬಗ್ಗೆ ಭಯ ಬಂತು ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಜೀವನದ ವ್ಯಾಪ್ತಿ ಮತ್ತು ಸಾಧ್ಯತೆಗೆ ಮಿತಿ ಹಾಕ್ಕೊಳ್ತೀರಿ. ಧ್ಯಾನ ಅಂದರೆ ಇಷ್ಟೇ. ಸರಳವಾಗಿ ಹೇಳಬೇಕಂದ್ರೆ ನೀವಿಲ್ಲಿ ಕೂತ್ರೆ ನಿಮ್ಮ ದೇಹ ಇಲ್ಲಿದೆ, ನಿಮ್ಮ ಮನಸ್ಸು ಅಲ್ಲಿದೆ, ನೀವ್ಯಾರು ಅನ್ನೋದು ಈ ಎರಡು ಆಯಾಮಗಳಿಂದ ಸ್ವಲ್ಪ ಅಂತರದಲ್ಲಿರುತ್ತೆ. ಅಂದರೆ ಭೌತಿಕ ಮತ್ತು ಮಾನಸಿಕ ಶೇಖರಣೆಗಳಿಂದ. ದೀಸ್ ಟು ಅಕ್ಯುಮುಲೇಷನ್ಸ್ ಆಫ್ ಬಾಡಿ ಅಂಡ್ ಮೈಂಡ್, ಇಫ್ ಎ ಲಿಟಲ್ ಸ್ಪೇಸ್ ಅರೈಸಸ್ ಬಿಟ್ವೀನ್ ಯು ಅಂಡ್ ದಿಸ್, ದಿಸ್ ಇಸ್ ದ ಎಂಡ್ ಆಫ್ ಸಫರಿಂಗ್ ಅಂಡ್ ದಿಸ್ ಇಸ್ ಮೆಡಿಟೇಟಿವ್ನೆಸ್. ದೇಹ ಮತ್ತು ಮನಸ್ಸು ಅನ್ನೋ ಈ ಎರಡು ಶೇಖರಣೆಗಳು ಮತ್ತು ನಿಮ್ಮ ನಡುವೆ ಒಂದು ಅಂತರ ಬಂದರೆ ಅದೇ ನರಳಾಟದ ಅಂತ್ಯ, ಅದೇ ಧ್ಯಾನಸ್ಥ ಸ್ಥಿತಿ. ಈಶಾಕ್ರಿಯ ಅತ್ಯಂತ ಸರಳ ಪ್ರಕ್ರಿಯೆ ಆದರೂ ಬಹಳ ಪ್ರಬಲವಾದ ಸಾಧನ. ಈ ಮೂರು ಅಂಶಗಳನ್ನು ನಿಮ್ಮ ಉಸಿರು, ಯೋಚನೆ ಮತ್ತು ಅರಿವುಗಳನ್ನು ಸರಿಯಾದ ಸಂಯೋಜನೆಯಲ್ಲಿ ಬಳಸಿದರೆ ದೇಹ ಮನಸ್ಸನ್ನು ಬಳಸೋ ನಿಮ್ಮ ಸಾಮರ್ಥ್ಯ ಎಷ್ಟು ವರ್ಧಿಸುತ್ತೆ ಅಂದರೆ ಬೇರೆಯವರಿಗೆ ನೀವು ಅತಿಮಾನುಷ್ಯರಾಗಿ ತೋರುತ್ತೀರಿ. ಆದರೆ ನಾನು ಹೇಳ್ತಿದ್ದೀನಿ, ಇದು ಮನುಷ್ಯ ಸಹಜ, ಇದು ಸೂಪರ್ ಮಾನವ ಆಗೋ ಬಗ್ಗೆ ಅಲ್ಲ, ಇದು ಮಾನವರಾಗಿರೋದೇ ಸೂಪರ್ ಅಂತ ಕಂಡುಕೊಳ್ಳೋದು.